ಹಣ ಕಳಿಸಬೇಕಾ? ಯುಪಿಐ ಮಾಡಿ ಪ್ರತಿಯೊಬ್ಬರು ಕೂಡ ನಾವು ಇತ್ತೀಚೆಗೆ ಯುಪಿಐ ಗೆ ಅಡಿಕ್ಟ್ ಆಗಿ ಹೋಗಿದೀವಿ. 10 ರೂಪಾಯಿ ಟ್ರಾನ್ಸಾಕ್ಷನ್ ಇಂದ ಹಿಡಿದು ನಮ್ಮ ಟ್ರಾನ್ಸಾಕ್ಷನ್ ಲಿಮಿಟ್ ಮುಗಿಯುವವರೆಗೂ ನಾವು ಯುಪಿಐ ನೇ ಯೂಸ್ ಮಾಡ್ತಾ ಇದೀವಿ. ಇದರ ಜೊತೆಗೆ ಪ್ರತಿದಿನ ಬಹುಶಃ ನಾವು ಯುಪಿಐ ಅಲ್ಲಿ ಒಂದಷ್ಟು ಚೇಂಜಸ್ ಬರುತ್ತೆ, ಇನ್ನೇನು ಫೀಚರ್ಸ್ ಡೆವಲಪ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲಿಕ್ಕಿಲ್ಲ. ಯುಪಿಐ ನಮ್ಮ ಲೈಫ್ ನ ಬಹಳ ಈಜಿಯಾಗಿ ಮಾಡಿದೆ, ಆದ್ರೆ ಯುಪಿಐ ಅಲ್ಲಿ ಅಪ್ಡೇಟ್ ಆಗುವಂತ ಫೀಚರ್ಸ್ ನ ನಾವು ತಿಳ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಕಷ್ಟದಲ್ಲಿದ್ದೀವಿ. ಸೋ ಈ ಒಂದು ಎಪಿಸೋಡ್ ಅಲ್ಲಿ ನಾನು ನಿಮಗೆ ಭೀಮ್ ಯುಪಿಐ ಅಲ್ಲಿ 4 ಫೀಚರ್ಸ್ ಏನು ಆಡ್ ಆಗಿದೆ ಆ ಒಂದು ಫೀಚರ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಲಿ ಕ್ಯಾಶ್ ಬ್ಯಾಕ್ ಫೀಚರ್ ಬಹಳ ಇಂಟರೆಸ್ಟಿಂಗ್ ಆಗಿದೆ ನನಗೆ ಅನ್ನಿಸ್ತು. ಯಾಕಂದ್ರೆ ಮುಂಚೆ ಗೂಗಲ್ ಪೇ ಬಂದಾಗ ನಾವೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಗೂಗಲ್ ಪೇ ಮಾಡ್ತಿದ್ವಿ. ಯಾಕಂದ್ರೆ ಸ್ಕ್ರಾಚ್ ಕಾರ್ಡ್ ಬರ್ತಾ ಇತ್ತು, ಸ್ಕ್ರಾಚ್ ಮಾಡಿ 3 ರೂಪಾಯಿ 5 ರೂಪಾಯಿ, ಕೆಲವೊಬ್ಬರಿಗೆ 200 ರೂಪಾಯಿ ಬಂದಿರೋದು ಇದೆ, ಅದು ಎಷ್ಟು 10 ರೂಪಾಯಿ ಪೇಮೆಂಟ್ ಗೆ. ಸೋ ಇದು ಒಂದು ಸಣ್ಣ ಖುಷಿ ನೀಡ್ತಾ ಇತ್ತು. ಇದೇ ರೀತಿ ಪ್ರತಿಯೊಂದು ಪೇಮೆಂಟ್ ಗೆ ಕೂಡ ಕ್ಯಾಶ್ ಬ್ಯಾಕ್ ಇದೆ ಈ ಭೀಮ್ ಯುಪಿಐ ಅಲ್ಲಿ. ಸೋ ಅದಕ್ಕೆ ಏನಾದರೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಾ ಅನ್ನೋದು ನೀವು ತಿಳ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಬೇಕು. ಸೋ ಫ್ರೆಂಡ್ಸ್, ವೆಲ್ಕಮ್ ಟು ಇಂಡಿಯನ್ ಮನಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಸೋನು. ಚಾನೆಲ್ ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ಅದರ ನೋಟಿಫಿಕೇಶನ್ ನೀವು ಮಿಸ್ ಮಾಡ್ಕೊಳ್ತೀರಿ. ಸೊ ನೀವು ನೋಡೋದಾಯ್ತು ಅಂತಂದ್ರೆ ಇಲ್ಲಿ ಸ್ಕ್ರೀನ್ ನಲ್ಲಿ ಯು ಪಿ ಐ ಪೇಮೆಂಟ್ ಏನಿದೆ ಭೀಮ್ ಅವರ ಆಪ್ ನಲ್ಲಿ, ಇಲ್ಲಿ ಈಗ ಕ್ರೆಡಿಟ್ ಕಾರ್ಡ್ಸ್ ನ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದ್ರೆ ಮುಂಚೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇದ್ದಾಗ ಮಾತ್ರ ನೀವು ಯು ಪಿ ಐ ಯೂಸ್ ಮಾಡ್ತಾ ಇದ್ರಿ. ಆದ್ರೆ ಇನ್ ಮುಂದಕ್ಕೆ ಬ್ಯಾಂಕ್ ಅಲ್ಲಿ ಹಣ ಇರ್ಲಿ ಇಲ್ಲದೇ ಇರ್ಲಿ, ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೆ ಆ ಕ್ರೆಡಿಟ್ ಕಾರ್ಡ್ ಇಂದ ನೀವು ಯು ಪಿ ಐ ಪೇಮೆಂಟ್ ನ ಸ್ಕ್ಯಾನ್ ಮಾಡಿ ಖಂಡಿತವಾಗ್ಲೂ ಪೇಮೆಂಟ್ ಮಾಡಬಹುದು. ನೀವು ಇಲ್ಲಿ ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ನೀವು ಕೇವಲ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ನ ಮಾಡಬಹುದು. ಜೊತೆಲಿ ಗುಡ್ ನ್ಯೂಸ್ ಅಂತಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅಂದ್ರೆ ನಾವು ಬಹುಶಃ ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ನ ಏನಾದ್ರೂ ಸ್ವೈಪ್ ಮಾಡಿದ್ವಿ ಅಂತಂದ್ರೆ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗುತ್ತೆ. ಪಾಯಿಂಟ್ಸ್ ನ ನಾವು ಕ್ಯಾಶ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 6,000-7,000 ಪಾಯಿಂಟ್ಸ್ ನ ನಾವು ಕನ್ವರ್ಟ್ ಮಾಡಿದ್ರೆ ಒಂದು 600-700 ರೂಪಾಯಿ ಆಗುತ್ತೆ. ಆದ್ರೆ ಇಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಗೆ ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಆ ಕ್ಯಾಶ್ ಬ್ಯಾಕ್ ಎಷ್ಟು ಸಿಗುತ್ತೆ ಈ ಟ್ರಾನ್ಸಾಕ್ಷನ್ ಏನು ಮುಂದಕ್ಕೆ ಹೇಳ್ತಾ ಹೋಗ್ತೇನೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನೀವೇನಾದರೂ ಗಮನಿಸಿದ್ರಿ ಅಂತಂದ್ರೆ ನಮ್ಮ ಯು ಪಿ ಐ ಆ್ಯಪ್ಗೆ ಒಂದು ಫೀಚರ್ ಆ್ಯಡ್ ಆಗಿದೆ. ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಇಲ್ಲಿ ಲಿಂಕ್ ಮಾಡ್ಬೋದು. ಸೊ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಹಲವಾರು ಬ್ಯಾಂಕ್ಗಳ ಹೆಸರು ಕಾಣಿಸುತ್ತೆ. ಈ ಎಲ್ಲ ಬ್ಯಾಂಕ್ಸ್ ಯು ಪಿ ಐ ಆ್ಯಪ್ಗೆ ಈಗ ಇಂಟಿಗ್ರೇಟ್ ಆಗಿದೆ. ಸೊ ನಿಮ್ಮ ಹತ್ರ ಯಾವುದೇ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೆ ಈ ಒಂದು ಲಿಸ್ಟಲ್ಲಿರುವಂತಹ ಹೆಸರಲ್ಲಿ ಖಂಡಿತವಾಗ್ಲೂ ಆ ಒಂದು ಕ್ರೆಡಿಟ್ ಕಾರ್ಡ್ನ ಈ ಒಂದು ಯು ಪಿ ಐಗೆ ಲಿಂಕ್ ಮಾಡಿ ಕ್ಯೂ ಆರ್ ಕೋಡ್ನಿಂದ ನೀವು ಪೇಮೆಂಟ್ನ ಮುಂದಕ್ಕೆ ಆರಾಮಾಗಿ ಮಾಡ್ಬೋದು. ಯಾವುದೇ ಪ್ರಾಬ್ಲಮ್ ಇಲ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ. ಒಂದು ಇಂಪಾರ್ಟೆಂಟ್ ವಿಷಯನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ನೀವೇನಾದರೂ ನಿಮ್ಮ ಕ್ರೆಡಿಟ್ ಕಾರ್ಡ್ನ ಇಲ್ಲಿ ಲಿಂಕ್ ಮಾಡ್ತಿದ್ರಿ ಅಂತಂದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ರೂಪೇದಾಗಿರ್ಬೇಕಾಗುತ್ತೆ. ಸೊ ರೂಪೇ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ 2 ಸೆಕೆಂಡ್ ಅಲ್ಲಿ ನೀವು ಲಿಂಕ್ ಮಾಡಿ ನೀವು ಪೇಮೆಂಟ್ ನ ಮಾಡಬಹುದು. ಆದ್ರೆ ಇಲ್ಲಿ ಕೂಡ ಪೇಮೆಂಟ್ ಮಾಡೋದ್ರಲ್ಲಿ ಮತ್ತೊಂದು ಟರ್ಮ್ ಏನಿದೆ ಅಂತಂದ್ರೆ ಪರ್ಸನ್ ಟು ಪರ್ಸನ್, ಅಂದ್ರೆ ನಾನು ನಿಮ್ಗೆ ಯಾರಿಗೋ ಹಣ ಕಳಿಸ್ಬೇಕು, ನಿಮ್ಮ ಅಕೌಂಟ್ ಕಳಿಸ್ಬೇಕು ಅಂತಂದ್ರೆ ನಾನು ನಿಮ್ಗೆ ಕಳಿಸೋದಕ್ಕೆ ಆಗೋದಿಲ್ಲ. ಅಥವಾ ಪರ್ಸನ್ ಟು ಪರ್ಸನ್ ಮರ್ಚೆಂಟ್ಗೂ ಕಳಿಸೋದಕ್ಕೆ ಆಗೋದಿಲ್ಲ. ನಾವು ಡೈರೆಕ್ಟ್ ಆಗಿ ಮರ್ಚೆಂಟ್ ಸ್ಕ್ಯಾನರ್ ಏನಿರುತ್ತೆ ಅಂದ್ರೆ ಅಂಗಡಿಗೆ ಹೋಗಿ ಏನೋ ತಗೊಂಡ್ವಿ ಅಂತಂದ್ರೆ ಅವರ ಸ್ಕ್ಯಾನರ್ ಏನಿರುತ್ತೆ ಆ ಸ್ಕ್ಯಾನರ್ ಗೆ ನಾವು ಸ್ಕ್ಯಾನ್ ಮಾಡಿ ಖಂಡಿತವಾಗ್ಲೂ ಹಣವನ್ನ ಇಲ್ಲಿ ಕಳಿಸ್ಬೋದು. ಸೊ ನಾನು ನಿಮ್ಗೆ ಹೇಳಿದ್ದೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಇಲ್ಲಿ ಒಂದು ಕ್ಯಾಶ್ ಬ್ಯಾಕ್ ಇದೆ ಅಂತ. ಈ ಕ್ಯಾಶ್ ಬ್ಯಾಕ್ಗೆ ಮಿನಿಮಮ್ ಟ್ರಾನ್ಸಾಕ್ಷನ್ ಲಿಮಿಟ್ ಇದೆ, ಅಂದ್ರೆ ನಾವು ಇಷ್ಟು ಹಣದ ಮೇಲೆ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮಾತ್ರ ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಅದು 10%, ನಾವು ಎಷ್ಟೇ ಮಾಡಿದ್ರು ಅದರ 10% ಸಿಗುತ್ತೆ. ಸೊ ನಾವೇನಾದರೂ 60 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡ್ತು ಅಂತಂದ್ರೆ 6 ರೂಪಾಯಿ ಸಿಗುತ್ತೆ. ಸೊ ಈ ರೀತಿಯಲ್ಲಿ ನಮಗೆ ಒಂದು ಟ್ರಾನ್ಸಾಕ್ಷನ್ ಲಿಮಿಟ್ನ ಸೆಟ್ ಮಾಡಿದ್ದಾರೆ. 50ರ ನಂತರ ನಾವು ಏನೇ ಮಾಡುತ್ತೋ ಅಂತಂದ್ರು ನಮಗೆ 10% ಒಂದು ಕ್ಯಾಶ್ ಬ್ಯಾಕ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಮಿನಿಮಮ್ ಲಿಮಿಟ್ ಇತ್ತು ಅಂತಂದ್ಮೇಲೆ ಮ್ಯಾಕ್ಸಿಮಮ್ ಇರಬೇಕಲ್ವಾ? ಮಿನಿಮಮ್ ಬಂದು 50 ರೂಪಾಯಿಯ ಮೇಲೆ ನೀವು ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮಗೆ 10% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಜೊತೆಲಿ ಕ್ಯಾಶ್ ಬ್ಯಾಕ್ ಮ್ಯಾಕ್ಸಿಮಮ್ ಎಷ್ಟು ಸಿಗ್ಬೋದು ನಿಮಗೆ? 100 ರೂಪಾಯಿ. ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನಿಮಗೆ 100 ರೂಪಾಯಿಯಷ್ಟು ಮಾತ್ರ ಒಂದು ಕ್ಯಾಶ್ ಬ್ಯಾಕ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಾವು ತೀರಾ ಜಾಸ್ತಿ ಮಾಡಿದಾಗ ಅದರ 10% ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಮ್ಯಾಕ್ಸಿಮಮ್ ಅವರು 100 ರೂಪಾಯಿ ಅಂತ ಇಟ್ಟಿದ್ದಾರೆ. ಸೊ 50 ರೂಪಾಯಿಸ್ ಮಿನಿಮಮ್ ಪೇಮೆಂಟ್ ಇದೆ, ಮ್ಯಾಕ್ಸಿಮಮ್ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗುತ್ತೆ 100 ರೂಪಾಯಿ ಸಿಗುತ್ತೆ. ನಾವಿಲ್ಲಿ ಗಮನಿಸೋದಾಯ್ತು ಅಂತಂದ್ರೆ 300 ರೂಪಾಯಿಯ ಟ್ರಾನ್ಸಾಕ್ಷನ್ಗೆ 30 ರೂಪಾಯಿ ನಮಗೆ ಸಿಕ್ಕಿದೆ ಕ್ಯಾಶ್ ಬ್ಯಾಕು. ಇದೇ ರೀತಿ 250 ರೂಪಾಯಿಯ ಟ್ರಾನ್ಸಾಕ್ಷನ್ಗೆ 25 ರೂಪಾಯಿ ಸಿಕ್ಕಿದೆ. ಸೊ 40 ರೂಪಾಯಿಯ ಟ್ರಾನ್ಸಾಕ್ಷನ್ಗೆ ಏನು ಸಿಕ್ಕಿದೆ?
ಸೊನ್ನೆ. ಯಾಕಂದ್ರೆ ಇಲ್ಲಿ ಮಿನಿಮಮ್ ಲಿಮಿಟ್ ಇದೆ, ಅಂದ್ರೆ 50 ರೂಪಾಯಿಗಿಂತ ಹೆಚ್ಚು ನಾವು ಪೇಮೆಂಟ್ ಮಾಡಿದಾಗ ಮಾತ್ರ 10% ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಇದರ ಒಳಗೆ ನಿಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಲ್ಲಿ ಖಂಡಿತವಾಗ್ಲೂ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ನೀವು ಯಾವುದೇ ಒಂದು ಅಂಗಡಿಗೆ ಹೋಗಿ QR ಕೋಡ್ನ ಸ್ಕ್ಯಾನ್ ಮಾಡಿದ್ರಿ ಅಂತಂದ್ರೆ ನಿಮಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಂಕ್ ಆಗಿದಾಗ ಈ ರೀತಿಯಾದ ಒಂದು ಆಪ್ಷನ್ ನ ತೋರಿಸುತ್ತೆ. ಸೊ ನಂತರ ನೀವು ಹೇಗೆ ನಿಮ್ಮ UPI ಪೇಮೆಂಟ್ ನ ಮಾಡ್ತಿರೋ ಅದೇ ರೀತಿ ಪೇಮೆಂಟ್ ನ ಪ್ರೊಸೀಡ್ ಮಾಡಬಹುದು. ಆದರೆ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಬದಲಾಗಿ ಕ್ರೆಡಿಟ್ ಕಾರ್ಡ್ ಇರುತ್ತೆ ಅಷ್ಟೇ, ಇದೊಂದೇ ವ್ಯತ್ಯಾಸ ಇರುತ್ತೆ, ಬಹಳ ಸಿಂಪಲ್ ಪ್ರೋಸೆಸ್. ಎರಡನೇ ಅಪ್ಡೇಟ್ ಏನು ಅಂತಂದ್ರೆ ನಮ್ಮ ಭೀಮ್ UPI ಅಲ್ಲಿ ಡಿಜಿ ಸಾಥಿ ಅನ್ನೋ ಒಂದು ಫೀಚರ್ ನ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ. ಅಂದ್ರೆ ನಿಮ್ಗೆ ಏನಾದ್ರೂ ಈ ಒಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ತೊಂದರೆ ಆಯ್ತು ಅಥವಾ ಕನ್ಫ್ಯೂಷನ್ಸ್ ಇದೆ ಅಥವಾ ಇನ್ನೇನೋ ಒಂದು ಕಂಪ್ಲೇಂಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹೋಗಿ ನೀವು ನಿಮ್ಮ ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಯಾವುದರ ಒಂದು ಕನ್ಫ್ಯೂಷನ್ ಇದೆ ಅಥವಾ ಯಾವ ತೊಂದರೆ ಆಗಿದೆ ಅನ್ನೋದನ್ನ ನೀವು ಅಲ್ಲಿ ನೋಡಿ ರೆಸಲ್ಯೂಷನ್ ನ ಖಂಡಿತವಾಗ್ಲೂ ಅಲ್ಲಿ ಪಡ್ಕೊಳ್ಬಹುದು. ಜೊತೆಲಿ ಆಯಾ ರೀಜನಲ್ ಲ್ಯಾಂಗ್ವೇಜಸ್ ಅಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಉತ್ತರ ಸಿಗುತ್ತೆ. ಸೊ ಇದು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಬೆನಿಫಿಷಿಯಲ್ ಆಗುತ್ತೆ. ಮೂರನೇ ಅಪ್ಡೇಟ್ ಏನು, UPI ನಂಬರ್ ನ ನೀವು ಸೆಟ್ ಮಾಡಬಹುದು. UPI ನಂಬರ್ ಕ್ರಿಯೇಟ್ ಅನ್ನೋ ಈ ಒಂದು ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ 8-9 ಡಿಜಿಟ್ ನೀವು ನಂಬರ್ ಕ್ರಿಯೇಟ್ ಮಾಡುವಂತ ಇಲ್ಲಿ ಆಪ್ಷನ್ ಏನ್ ಕಾಣಿಸ್ತಾ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವಿಲ್ಲಿ ನಿಮ್ಮ ಪೇಮೆಂಟ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕೋಡ್ ನ ನೀವು ಖುದ್ದಾಗಿ ಜನರೇಟ್ ಮಾಡ್ಕೊಳ್ಬಹುದು. ನೀವು ಈ ಕೋಡ್ ನ ನೀಡಿದ್ರೆ ಯಾರು ಬೇಕಾದ್ರೂ ಈ ಒಂದು ಕೋಡ್ ನ ಹಾಕಿ ನಿಮ್ಗೆ ಹಣವನ್ನ ಕಳಿಸ್ಬಹುದು, ನೀವು ಆ ಹಣವನ್ನ ರಿಸೀವ್ ಮಾಡ್ಬಹುದು. ಸೊ ನೀವು ಪೇಮೆಂಟ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಂತ ನೀವು ಖುದ್ದಾಗಿ ಒಂದು ಕೋಡ್ ನ ಇಲ್ಲಿ ಸೆಟ್ ಮಾಡಬಹುದು. ಆ ಕೋಡ್ ನ ಇಲ್ಲಿ ಹಾಕಿದ ನಂತರ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. 8-9 ಡಿಜಿಟ್ ನಂಬರ್ನ ನೀವೇನಾದರೂ ಇಲ್ಲಿ ಸೆಟ್ ಮಾಡಿದ್ರೆ ನೀವು ನಿಮ್ಮ ಮೊಬೈಲ್ ನಂಬರ್ನ ಶೇರ್ ಮಾಡೋ ಅಗತ್ಯ ಕೂಡ ಇರಲ್ಲ. ಈ ಒಂದು ನಂಬರಿಂದ ಅವರು ನಿಮಗೆ ಹಣವನ್ನು ಕಳಿಸ್ತಾರೆ, ನೀವು ಹಣವನ್ನು ರಿಸೀವ್ ಮಾಡ್ಕೊಳ್ಬೋದು. ನಾಲ್ಕನೇ ಅಪ್ಡೇಟ್, UPI ಲೈಟ್ ಫೀಚರ್ನ ಕೂಡ ಇಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಲೋ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ ಅಂದ್ರೆ 200 ರೂಪಾಯಿಗಿಂತ ಕಡಿಮೆ ಹಣದ ಒಂದು ಟ್ರಾನ್ಸಾಕ್ಷನ್ ಏನ್ ಮಾಡ್ತೀವಿ ಅದಕ್ಕೋಸ್ಕರ ನಾವು UPI ಲೈಟ್ ಅಕೌಂಟ್ ನ ಕ್ರಿಯೇಟ್ ಮಾಡಬಹುದು. ಈ ಒಂದು ಅಕೌಂಟ್ ನ ಕ್ರಿಯೇಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಪೇಮೆಂಟ್ ಫೇಲ್ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ವ್ಯಾಲೆಟ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ವ್ಯಾಲೆಟ್ ಇಂದ ಕಟ್ ಆಗೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಫೇಲ್ಡ್ ಅಥವಾ ಪ್ರೊಸೆಸಿಂಗ್ ಬರುವಂತಹ ಚಾನ್ಸಸ್ ಖಂಡಿತವಾಗ್ಲೂ ಇರೋದಿಲ್ಲ. ಕೆಲವೊಮ್ಮೆ ನಾವು UPI ಪೇಮೆಂಟ್ ಮಾಡಿದಾಗ ರೆಗ್ಯುಲರ್ ಆಗಿ ಏನಾಗುತ್ತೆ, ಪ್ರೊಸೆಸಿಂಗ್ ಬರುತ್ತೆ, ಟ್ರಾನ್ಸಾಕ್ಷನ್ ಫೇಲ್ಡ್ ಬರುತ್ತೆ, ಅದು ಒಂದಷ್ಟು ಟೈಮ್ ತಗೊಳುತ್ತೆ. ಯಾಕಂದ್ರೆ ನಮ್ಮ ಬ್ಯಾಂಕಿಂದ ಒಂದು ರಿಕ್ವೆಸ್ಟ್ ಹೋಗುತ್ತೆ, ಮತ್ತೊಂದು ಬ್ಯಾಂಕ್ನ ಆ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡುವಂಥ ಒಂದು ಟೈಮ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಏನಿದೆ ಆ ಟೈಮ್ ಖಂಡಿತವಾಗ್ಲೂ ನಮಗೆ ಅಲ್ಲಿ ವ್ಯರ್ಥ ಕೂಡ ಆಗುತ್ತೆ. ಎಷ್ಟೋ ಜನ 2-2 ಸಲ ಪೇಮೆಂಟ್ ಮಾಡ್ಕೊಂಡು ಬಂದಿರೋರು ಇದ್ದಾರೆ. ಒಳ್ಳೆಯವರಾಗಿದ್ದರೆ ವಾಪಸ್ ಕೊಡ್ತಾರೆ, ಕೆಲವರು ಇಲ್ಲ ಮೇಡಮ್ ಬಂದೇ ಇಲ್ಲ ಅಂತ ಹೇಳ್ತಾರೆ, ನೀವೇನು ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಸೊ ಈ ಎಲ್ಲ ಪ್ರಾಬ್ಲಮ್ಸಿಂದ ಸಣ್ಣ ಸಣ್ಣ ಒಂದು ಟ್ರಾನ್ಸಾಕ್ಷನ್ಸ್ನ ನಾವು ಮುಕ್ತಿ ಪಡಿಬೋದು UPI ಲೈಟ್ ಫೀಚರ್ನ ನಾವೇನಾದರೂ ಯೂಸ್ ಮಾಡಿದ್ರೆ. ನಾವು ಟೀ ಕುಡಿಯೋಕ್ಕೆ ಹೋದಾಗ 10 ರೂಪಾಯಿ ಪೇಮೆಂಟ್ ಮಾಡಬೇಕು ಅಂದರೂ UPI ಯೂಸ್ ಮಾಡ್ತೀವಿ, ಅಥವಾ ಪಾನಿಪುರಿ ತಿಂದಾಗ 30 ರೂಪಾಯಿ ಅದಕ್ಕೆ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಸಣ್ಣ 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 ಈ ಪೆಟ್ಟಿ ಕ್ಯಾಶ್ ಏನಿರುತ್ತೆ ಪ್ರತಿಯೊಂದಕ್ಕೂ ನಾವು UPI ಪೇಮೆಂಟ್ ಯೂಸ್ ಮಾಡೋದ್ರಿಂದ ವಾರ್ಷಿಕ ಸ್ಟೇಟ್ಮೆಂಟ್ ಕೆಲವೊಂದ್ಸಲ ತೆಗಿತೀವಿ, ಏನೋ ಒಂದು ಕೆಲಸ ಬಂದಿರುತ್ತೆ, ಆ ಟೈಮಲ್ಲಿ ನಾವು ಏನಾದರೂ ಒಂದು ಪರ್ಟಿಕ್ಯುಲರ್ ಅಮೌಂಟ್ನ ಹುಡುಕ್ಬೇಕು ಅಂತಂದರೆ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ತಲೆಕಿಟ್ಟೋಗುತ್ತೆ. ಅದ್ರ ಬದಲಾಗಿ ನಾವು 2,000 ರೂಪಾಯಿ ಒಂದ್ಸಲ ವ್ಯಾಲೆಟಲ್ಲಿ ಲೋಡ್ ಮಾಡಿರ್ಬೋದು. ಸೊ 2,000 ರೂಪಾಯಿನ ಲೋಡ್ ಮಾಡಿಟ್ಬಿಡ್ತು ಅಂತಂದರೆ ಆ ಎಲ್ಲ ಸಣ್ಣ ಸಣ್ಣ ಪೆಟ್ಟಿ ಟ್ರಾನ್ಸಾಕ್ಷನ್ಸ್ ಏನಿದೆ UPI ಲೈಟ್ ಅಲ್ಲಿ ಆಗುತ್ತೆ. ಸೊ ನಿಮಗೆ ಈ ಒಂದು ಟ್ರಾನ್ಸಾಕ್ಷನ್ ಶೀಟ್ ಏನಿದೆ ಅಷ್ಟು ಗೊಂದಲದಲ್ಲಿ ಇರಲ್ಲ, ಕ್ಲಿಯರ್ ಆಗಿರುತ್ತೆ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಸೊ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸ್ಗೆ ನೀವು UPI ಲೈಟ್ ಫೀಚರ್ನ ಯೂಸ್ ಮಾಡಿ ವ್ಯಾಲೆಟಲ್ಲಿ ಒಂದಷ್ಟು ಹಣವನ್ನು ಲೋಡ್ ಮಾಡಿಟ್ಕೊಳ್ಳಿ, ಖಂಡಿತವಾಗ್ಲೂ ಇದು ನಿಮಗೆ ಬೆನಿಫಿಟ್ ಆಗುತ್ತೆ. ಸೊ UPI ಲೈಟ್ ಫೀಚರ್ನ ಭೀಮ್ ಆ್ಯಪಲ್ಲಿ ಇಂಟಿಗ್ರೇಟ್ ಮಾಡಿರೋದ್ರಿಂದ ನೀವು ಒಂದು ಸಲಕ್ಕೆ 2,000 ರೂಪಾಯಿ ವ್ಯಾಲೆಟಲ್ಲಿ ಲೋಡ್ ಮಾಡಿಟ್ಕೊಳ್ಬೋದು. ಖಂಡಿತ ಇದರಿಂದ ನಿಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ, ಜೊತೆಲಿ ಫಾಸ್ಟಾಗಿ ನಿಮ್ಮ ಪೇಮೆಂಟ್ಸ್ ಆಗುತ್ತೆ, ಟೈಮ್ ತಗೊಳ್ಳಲ್ಲ, 2-2 ಸಲ ನೀವು ಹಣ ಕಟ್ಟುವಂಥ ಗೋಜಿರಲ್ಲ, ಪ್ರತಿಯೊಂದು ಕೂಡ ನಿಮಗೆ ಸಲೀಸಾಗಿ ಆಗುತ್ತೆ. ಸೊ ಈ ಫೀಚರ್ ಖಂಡಿತವಾಗ್ಲೂ ನಿಮಗೆ ಬೆನಿಫಿಷಿಯಲ್ ಆಗಿರುತ್ತೆ. ಈ 4 ಫೀಚರ್ಸ್ ಏನು ಭೀಮ್ UPI ಆ್ಯಪಲ್ಲಿ ಅಪ್ಡೇಟ್ ಆಗಿದೆ, ಇದು ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಪ್ರತಿಯೊಂದು ದಿನಕ್ಕೂ ಹೆಜ್ಜೆಗೆ ಬರುತ್ತೆ. ಯಾಕಂದರೆ ನೀವು ಒಂದು ಮನೆಯಿಂದ ಈಚೆ ಬಂದ್ರಿ ಅಂತಂದರೆ ಏನೋ ಒಂದು ಟೀ ಕುಡಿಯೋಕೆ ಹೋಗ್ತಿದ್ರಿ, ಒಂದು ಚಾಕ್ಲೇಟ್ ತಗೊಳಕ್ಕೆ ಹೋಗ್ತಿದ್ರಿ, ಅಂಕಲ್ ಸ್ಕ್ಯಾನರ್ ಅಂತೀರ, ಪ್ರತಿಯೊಂದಕ್ಕೂ 10-10 ರೂಪಾಯಿಗೆ ಪ್ರೊಸೆಸಿಂಗ್ ಎಕ್ಸ್ಟ್ರಾ ಹೋಯ್ತು
ಹೋಯ್ತು ಹೋಯ್ತು ಅಂದರೆ ಎಷ್ಟು ಹೋಗುತ್ತೆ ಯೋಚನೆ ಮಾಡಿ. ಸೊ ಅದ್ರ ಬದಲು ನಿಮ್ಮ ವ್ಯಾಲೆಟ್ ಇತ್ತು ಅಂತಂದರೆ ನಿಮಗೆ ಪ್ರಾಸೆಸಿಂಗ್ ಫೇಲ್ಡ್ ಯಾವುದು ಟೆನ್ಷನ್ ಇರಲ್ಲ, ಪೇಮೆಂಟ್ಸ್ ಯಾವತ್ತೂ ಫೇಲ್ ಆಗಲ್ಲ, ಆರಾಮಾಗಿ ನೀವು ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ಸೊ ಈ ಫೀಚರ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಇನ್ನು ಮುಂದಕ್ಕೆ ನೀವು ಖಂಡಿತವಾಗ್ಲೂ ಭೀಮ್ ಯು ಪಿ ಐ ಆ್ಯಪ್ನ ಯೂಸ್ ಮಾಡ್ಬೋದು. ಜೊತೆಲಿ ರೂಪೇ ಕ್ರೆಡಿಟ್ ಕಾರ್ಡ್ ಇತ್ತು ಅಂತಂದರೆ ಇನ್ನೂ ಒಳ್ಳೆಯದು, ಯಾಕಂದರೆ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೂ ಕೂಡ ನೀವು ಯು ಪಿ ಐ ಪೇಮೆಂಟ್ನ ಮಾಡ್ಬೋದು. ಬಹಳಷ್ಟು ಜನಕ್ಕೆ ಇದು ಕೊರತೆ ಅಂತ ಖಂಡಿತವಾಗ್ಲೂ ಇದೆ. ಬೇರೆ ಬ್ಯಾಂಕ್ಸ್ನ ಕ್ರೆಡಿಟ್ ಕಾರ್ಡ್ಸ್ ಯಾರು ಯೂಸ್ ಮಾಡ್ತಾ ಇದ್ದಾರೋ, ನಾನು ಬಹುಶಃ ಇದನ್ನು ಹೇಳ್ತೀನಿ, ನನ್ನ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗೂ ಈ ಒಂದು ಆಪ್ಷನ್ ಬಂತು ಅಂತಂದರೆ ಬಹಳ ನಾನು ಖುಷಿಯಾಗಿರ್ತೀನಿ ಖಂಡಿತವಾಗ್ಲೂ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಇದನ್ನು ಮತ್ತೊಬ್ಬರಿಗೆ ಶೇರ್ ಮಾಡಿ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಫಿನಾನ್ಷಿಯಲ್ ನಾಲೆಡ್ಜ್ ಆಗಿರಲಿ, ಅಥವಾ ಒಂದು ಆ್ಯಪಲ್ಲಿ ಏನು ಅಪ್ಡೇಟ್ ಇದೆ ಅದನ್ನು ಹೇಗೆ ಯೂಸ್ ಮಾಡ್ಬೋದು ಇದು ಗೊತ್ತಿಲ್ಲದೆ ತುಂಬ ಲಾಸಲ್ಲಿರ್ತಾರೆ. ಇದರ ಜೊತೆಯಲ್ಲಿ ಸ್ಪೆಷಲ್ ಫೀಚರ್ ಏನಿದೆ ಹೇಳಿ, ನಮಗಿಲ್ಲಿ ಕ್ಯಾಶ್ ಬ್ಯಾಕ್, ಅಂದರೆ ನಾನೇನಾದರೂ 60 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರೆ 6 ರೂಪಾಯಿ ಗ್ಯಾರಂಟಿನ, ಇದು ಸ್ಕ್ರ್ಯಾಚ್ ಕಾರ್ಡ್ ಅಲ್ಲ ತಾನೇ, ನಮಗೆ 6 ರೂಪಾಯಿ ಗ್ಯಾರಂಟಿ ಬರುತ್ತೆ. ಅಂದರೆ 100 ರೂಪಾಯಿ ಮ್ಯಾಕ್ಸಿಮಮ್ ಲಿಮಿಟ್ ಇದೆ, ಅದ್ರ ಒಳಗೆ ನನ್ನ ಪ್ರತಿ ಟ್ರಾನ್ಸಾಕ್ಷನ್ಗೂ ಬರುತ್ತೆ. ಅಂದರೆ ನೀವೇನಾದರೂ ಒಂದು ದಿನದಲ್ಲಿ 1,000 ರೂಪಾಯಿ ಸಪ್ರೇಟ್ ಖರ್ಚು ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ 100 ರೂಪಾಯಿ ಅಟ್ಲೀಸ್ಟ್ ಉಳಿಸಿರ್ತೀರ. ಆ 100 ರೂಪಾಯಲ್ಲಿ 1.5 ಅಥವಾ 2 ಲೀಟ್ರ್ ಹಾಲು ಖಂಡಿತವಾಗ್ಲೂ ಬರುತ್ತೆ. ಸೊ ಈ ರೀತಿ ನಾವು ಸಣ್ಣ ಸಣ್ಣದಾಗಿ ಯೋಚನೆ ಮಾಡಿ ಸೇವ್ ಮಾಡೋದ್ರಿಂದ ಖಂಡಿತವಾಗ್ಲೂ ಮುಂದೆ ಎಲ್ಲೋ ಒಂದು ಕಡೆ ಒಂದು ದೊಡ್ಡ ಕೆಲಸವನ್ನು ನಾವು ಮಾಡ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿರ್ತಕ್ಕಂತಹ 936 ಕೋರ್ಸ್ ಖಂಡಿತವಾಗ್ಲೂ ನಿಮ್ಮ ಜೀವನದಿಕ್ಕನ್ನು ಬದಲಾಯಿಸುತ್ತೆ. ಸೊ ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.